ಸೌತಮ್ಮನಿಯ ಎಂಡೆತಿಯನ್ನು ಬಯಸಿ ಮೈತುಂಬ ಯೋನಿಯಂ ಪಡೆದ ದೇವನನ್ನು ಮದಮನ ತಪ್ಪಳಿಸಿ ಅವನ ಪಚ್ಚಿಯದ ಮಗಳನ್ನು ಪುಡಿ ಪುಡಿ ಮಾಡಿ ಬರುವೆ. ಅವನ ಬೆಂಬಲವಾಗಿ ಕಾಲ್ ಮಂಡಿದ ಪ್ರತಾಪದಣದ ದಟ್ಟು ದಂಡಧರನನ್ನು ಹತ್ತ ಬಂದರು. ಎದರೆ ಕಣ್ಣನದವರು ಅವನೇ ಎದೆ ಬಿಡಿ ಕಂಗರಿಸಿ ಬಿಡುವೆ. ವೀರ ಮಂಡಿತ ಮಂಡಲ ರಾಯರ ನಿನ್ನ ಸೋದನೆಗೆ ನೇವು ಕೊಡು ರಾಕ್ಷಸ ಭೂಪತಿ ತಡ ಮಾಡದ ಜಾಗೃತಿ ಸುಂದರವಾದ ಅಶ್ವಗಳನ್ನು ಬಂಧಿಸಿ ಸತಿಯಾರಯ್ಯನಿಗೆ ಯಾವ ವಿಚಾರವನ್ನು
ವಿಷ್ಣುವಿನ ಸತಿಯಾದ ಲಕ್ಷ್ಮಿ ದೇವಿ ಏನು ಹೇಳ್ತಾರದಯ್ಯ? ಹೌದು ಕಂತ, ನಿನ್ನಿಂದ ಆಗುವನೇ. ಆಗಲ್ಲ ಆಗದು ಪ್ರಿಯ, ಅದನ್ನ ಹೇಳ್ತಿರುವುದು ನಿನ್ನಿಂದ ಆಗುವುದಿಲ್ಲವೆಂದು. ಹೇಳುವಿನ ಕೇಳು, ಅದೇನು ಚೆನ್ನಾಗಿ ಹೇಳ್ತಾಂತೆ. Thank you.
Thank you.
ವಯಸ್ಸಾಗ 200 ರೂಪಾಯಿಯನ್ನು ಕೊಟ್ಟಿರ್ತಾರೆ. ಅವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಪ್ರಸೋದನ ಏಟ ಕಟ್ರೆ ಹೋಗಬೇಕೆಂದು ನಾನು ನಿನ್ನಲ್ಲಿ ಬೇಡಿಕೊಳ್ಳುವೆನು ಪ್ರಾಣೇಶ, ಬಿಟ್ಟು ಬಿಡು ನಿನ್ನ ಮನದ ಆವೇಶ. ಬಣ್ಣವುಳ್ಳ ಎಣ್ಣಾಗಿ ಭಸ್ಮ ಮಾಡಿದರೆ ಹಲವ ಬಲಿ ಚಕ್ರವರ್ತಿ ಅಮ್ಮ ಬಾಗಿಲುಗಳನ್ನು ಕಾಯ್ದುಕೊಂಡು ಕೊಟ್ಟಿದ್ದಕ್ಕೆ ಅಹೇ ಮೋಹನಂಗೆ ಅಂತ ಬಂಡವಾಳ ಬಾಳುವ ಸಣ್ಣ ಸುದ್ದಿ ಎಷ್ಟಂತ ಬಂಡಗಳಲ್ಲಿ ಬಂಡವಾಳ ನಿನ್ನ ಅರಮಂದಿರಕ್ಕೆ ನಡೆದ ಎಲ್ಲ ಮಾತನ್ನು ಕೇಳು, ದೂರದಾಸೆಯನ್ನು ಮರೆ ಮಾಡು. ಎಷ್ಟು ಮಾತ್ರಕ್ಕೆ ಕೇಳುವುದನ್ನು ಸುಂದರಿ ಕೊಟ್ಟಿರ್ತಾರೆ.
ಅವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಪ್ರಸೋದನ ಕೇಟಕಟ್ರೆ ಈ ಜಗದ ಸೃಷ್ಟಿಕರ್ತನ ವಿಷ್ಣುನಲ್ಲವೇ, ನಿನ್ನಿಂದ ಆಗಲಾರದ ಮಾತನ್ನು ಕೇಳಿ ತಾತ. ಸತಿಯಾದ ಎನ್ನ ಮಾತನ್ನು ಕೇಳಲು ದುರಾಸೆಯನ್ನು ಮರೆ ಮಾಡು. ಎನ್ನೊಂದಿಗೆ ಅರಮಂದರಕ್ಕೆ ಬಾಪ್ರಿಯ ಮುಗಿವಿನ ನಿನಗೆ ಕೈಯ. ಕಚೇರಿ ಬಸವರು ವಯಸ್ಸು 800 ರೂಪಾಯಿ ಕೊಟ್ಟಿರ್ತಾರೆ. ಅವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಅಯ್ಯೇ ಸುಂದರಿ, ಹಾಕು ಮಾಡಿ ನೀನು ಮಾತ್ರ ಪದೇ ಹೋಗಲು ಹಾಳಲ್ಲ. ಭಾರತ ಪರವಲ್ಲವನ್ನು ಪರಿಪರಿಯಿಂದ ಹೇಳ್ತಿರುವಲ್ಲ, ಆ ಪ್ರಶ್ನೆ ನಮ್ಮ ವಂಶಕ್ಕೆ ಅಂತ ವೈರಿಯನ್ನು ಜಯಿಸುವುದಕ್ಕೆ ನನ್ನಂತ ಸುರನಾದವರಿಗೆ ಗೊತ್ತ ಸುಂದರ ಎಂದಕ್ಕೆ ನಮ್ಮ ವಂಶದವರಾದ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಮೋಸ ಕೃತ್ಯದಿಂದ ಮರಣ ಒದಗಿಸಿ ಸಾಗರದಲ್ಲಿ ಉದ್ಭವಿಸಿದ ಲಕ್ಷ್ಮಿಯನ್ನು ಕೇಳಿಕೊಂಡಿರುವ ಸಾಗರ ಶುತಿಯನ್ನು ತಂದು ಎನ್ನ ವಶದಲ್ಲಿ ಇರಿಸಿಕೊಳ್ಳುವೆ. ಈ ಶಕ್ತಿ ಸೋದರ ಧನು ದಾಖಲಿಗೆ ಸರಿ ವೈದ್ಯ ಜೈಬೇಲಿ ಜೈಬೇಲಿನ ವಚ್ಚಿದರುವೆ. ಸುಮ್ಮನೆ ಅಂತಃಪುರಕ್ಕೆ ತಳು ಕಾಂತೆ ಮರಿವಲ್ಲ ನೀರಿ ಇವರು ಶಕ್ತಿಸೋದನ ಪ್ರಸೋದನಿಗೆ ತಲಾ ಒಂದು ಆಹಾರವನ್ನು ಆಯರ್ ಮಾಡಿರ್ತಾರೆ. ಕಾಕಾ